ನಮ್ಮ ಹುಡುಗಿ ತಯಾರಾಗ್ತಾ ಇದ್ದಾಳೆ. ಇನ್ನೊಂದು 10 ನಿಮಿಷ ಆಗಲಿ, ಬನ್ನಿ ಅಲ್ಲಿವರೆಗೂ ಮನೆ ಸುತ್ತಲೂ ಸುತ್ತಾಡ್ಕೊಂಡು ಬರೋಣ. ಹುಡುಗಿ ಮನೆ ಸುತ್ತಮುತ್ತ ಏನಿದೆ ಅಂತ ನಿಮಗೂ ತಿಳಿದ ಹಾಗಾಗ. ನಮ್ಗೆ ಅಷ್ಟೊಂದು ಅನುಮಾನ ಇಲ್ಲ ಶಾಸ್ತ್ರಿಗಳೇ. ನಿಮ್ಮ ಹುಡುಗಿನ ನಮ್ಮ ಹುಡುಗಂಗೆ ಕೊಟ್ಟು ಮದುವೆ ಮಾಡಿದರೆ ಅಷ್ಟೇ ಸಾಕು, ಮತ್ತೇನು ಬೇಡ. ಹುಡುಗಿ ತಯಾರಾಗೋದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಅನ್ಸುತ್ತಲ್ಲ, ಅಲ್ಲಿವರೆಗೆ ಬೇಕಾದ್ರೆ ಹೋಗಿ ಬರೋಣ. ಈ ಮನೆ ಬಾವಿ ಹಿಂದೆ ಇರೋ ಜಾಗ ತುಂಬ ಚೆನ್ನಾಗಿದೆ. ಹಿತ್ತಲು ದೊಡ್ಡದಾಗಿದೆ, ಹಿತ್ತಲು ನೀವಿನ್ನೂ ನೋಡೇ ಇಲ್ವಲ್ಲ, ಅದು ಹೇಗೆ ಹೇಳಿದ್ರಿ? ಹಾ, ಅದು ಶಾಸ್ತ್ರಗಳೇ. ಹಾ, ವಾಸ್ತು ಪ್ರಕಾರ ಹೇಳಿದೆ ಅಷ್ಟೆ. ವಾಸ್ತು ಏನು ಹೇಳುತ್ತೆ ಅಂದರೆ ಆ ದಿಕ್ಕು ಜಲಶೇಖರಣೆಗೆ ಯೋಗ್ಯ ಅಂತ. ನೀವು ಬಾವಿನಾದರೂ ತೋಡಿಸಿ, ತೊಟ್ಟಿನಾದರೂ ಕಟ್ಟಿಸಿ, ಆದರೆ ಅದು ಈ ದಿಕ್ಕಲ್ಲೇ ಇರಬೇಕು. ಆ ಕಡೆ ಅಷ್ಟು ಸಮೃದ್ಧವಾಗಿದೆ ಜಲಮೂಲ, ನೋಡಿದ್ರೇನ ಗೊತ್ತಾಗುತ್ತೆ. ಅಷ್ಟಕ್ಕೂ ಮನೇನ ಇಷ್ಟು ನಿಖರವಾಗಿ ಕಟ್ಟಿರೋದನ್ನ ನೋಡಿದ್ರೇನ ಗೊತ್ತಾಗುತ್ತೆ. ನಿಮ್ಮ ಮನೆ ವಾಸ್ತು ಎಷ್ಟು ಬಲವಾಗಿರ್ಬೋದಂತ ನಡೀರಿ, ಬನ್ನಿ. ಗುರುಗಳೇ, ಹೆಚ್ಚು ಮಾತಾಡಿದರೆ ಸಿಕ್ಕಿ ಬೀಳ್ತೀರಿ, ಸದ್ಯಕ್ಕೆ ಸುಮ್ಮನಿದ್ದು ಬಿಡಿ. ಶೇಖರಿ ನನ್ನ ಬೀಗ ಆಗೋನು, ಚಾಚಿ ನನ್ನ ಸೊಸೆ ಆಗೋನು. ನನ್ನ ಮಗ ಚಂದ್ರಧರ್ಮಿಗೂ ಜಾಜಿಗೂ ಇನ್ನೊಂದು ವಾರದಲ್ಲಿ ಇಲ್ಲಿಂದ 10ನೇ ಹುಣ್ಣಿಮೆಗೆ ಶ್ರೀಚಕ್ರದ ಜನನ, ಶ್ರೀಚಕ್ರದ ಜನನ. ಬಂಗಾರಿ, ನಿನ್ನೆ ಹುಡ್ಕೊಂಡು ಬರ್ತಿದ್ದೆ. ಹೇಳಿದೆ ಶಿಖರ, ಏನಾಗ್ಬೇಕಿತ್ತು? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ, ಅದೇನು? ನೋಡು, ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಜಾಜಿನ ಸೊಸೆ ಮಾಡ್ಕೊಳಕ್ ಹೊರಟಿದ್ದಾರೆ, ಹೆಣ್ಣು ಕೇಳಕ್ ಹೋಗೋ ತಯಾರಿಲ್ಲಿದ್ದಾರೆ. ಆದ್ರೆ ಇದು ಯಾವತ್ತಿಗೂ ಆಗ್ಬಾರ್ದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.